ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಸಾಹಿತ್ಯದ ಸಂಜೆಗೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂತಹ ಲೇಖನ ಕೆ ಸತ್ಯನಾರಾಯಣ ಅವರ ಸಾವೆ ಮನೆಗೆ ಭೂಷಣ ಅನ್ನುವಂಥದ್ದು ಏನಿದು ಸಾವೆ ಮನೆಗೆ ಭೂಷಣ ಅನ್ನುವಂತಹ ಟೈಟಲ್ಲು ವಿಚಿತ್ರವಾಗಿದೆ ಅನ್ಕೊಳ್ಳೋದಾದರೆ ಸಾವು ಅನ್ನುವಂಥದ್ದು ಬದುಕಿನ ಜೊತೆಗೆ ಇರುವಂಥದ್ದು ಅನ್ನುವಂಥದ್ದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಬಹಳ ಸಲ ಸಾವು ಅಂದರೆ ನಮಗೆ ಭಯ ಆದರೆ ಬದುಕು ಮತ್ತು ಸಾವು ಒಂದೇ ಅನ್ನುವಂಥದ್ದನ್ನು ಜಿಡ್ಡು ಕೃಷ್ಣಮೂರ್ತಿ ಹೇಳ್ತಾರೆ ಹಾಗಾಗಿ ಡೆತ್ ಬಿ ನಾಟ್ ಪ್ರೌಡ್ ಅನ್ನುವಂತಹ ಮಾತಿದೆ ಈ ಎಲ್ಲ ಮಾತುಗಳನ್ನು ಗಮನಿಸಿಕೊಂಡು ಶರಣರ ಸಾವನ್ನು ಮರಣದಲ್ಲಿ ನೋಡು ಅನ್ನುವಂತಹ ಮಾತಿದೆ ಹಾಗಾಗಿ ಸಾವು ಎಷ್ಟು ಮುಖ್ಯ ಒಂದು ಜೀವನಕ್ಕೆ ಬದುಕಿಗೆ ಅನ್ನುವಂಥದ್ದನ್ನು ಇಲ್ಲಿ ಕೆ ಸತ್ಯನಾರಾಯಣ ಅವರು ಹೇಳ್ತಾ ಹೋಗ್ತಾರೆ ಅವರು ದೊಡ್ಡ ಅಧಿಕಾರಿ ಅವರು ಇತ್ತೀಚೆಗೆ ಭಾಳಷ್ಟು ಕೃತಿಗಳನ್ನು ಬರಿತಾ ಇರುವಂಥವರು ಕೆ ಸತ್ಯನಾರಾಯಣ ಅವರು ಅವರು ಒಂದು ಮನೆ ಬೇಕು ಬೆಂಗಳೂರು ಮಹಾನಗರದಲ್ಲಿ ಅಂತೇಳಿ ಡಿಸೈಡ್ ಮಾಡ್ತಾರೆ ಭಾಳಷ್ಟು ಜನಕ್ಕೆ ಹೇಳ್ತಾರೆ ಫ್ರೆಂಡ್ಸ್ಗಳಿಗೆ ಬ್ರೋಕರ್ಗಳಿಗೆ ಎಲ್ರಿಗೂ ಹೇಳಿ ಯಾರಾದರೂ ಒಂದು ಮನೆ ಒಳ್ಳೆ ಮನೆ ಇದ್ದರೆ ತೋರಿಸಿ ಅಂತೇಳಿ ಭಾಳ ಜನ ಫ್ಲ್ಯಾಟ್ಗಳನ್ನು ಮತ್ತು ಪೆಂಟ್ ಹೌಸ್ಗಳನ್ನು ತಾರಸಿ ಮನೇನ ಮತ್ತು ಕಾಂಪೌಂಡ್ ಇರದ ಮನೆ ಇಲ್ಲದ ಮನೆ ಸಣ್ಣ ಬಂಗಲೆ ತೋಟದ ಮನೆ ಎಲ್ಲವನ್ನು ಕೂಡ ತೋರಿಸ್ತಾರೆ ಯಾವ ಮನೆಗೋದರೂ ಕೂಡ ಇದು ಏನೋ ಆರ್ಕಿಟೆಕ್ಟ್ ಮನೆಗಳಾಗಿರುವಂಥ ಒಂಥರ ಆದರೆ ಇನ್ನೊಂದಷ್ಟು ನಾವೆಲ್ಲ ಏನು ಜ್ಯೋತಿಷ್ಯದ ಪ್ರಕಾರ ಮನೆ ಕಟ್ಟಿದ್ದೀವಿ ವಾಸ್ತು ಪ್ರಕಾರ ಮನೆ ಕಟ್ಟಿದ್ದೀವಿ ಅಂತೇಳಿ ತೋರಿಸ್ತಿರ್ತಾರೆ ಅವು ಯಾವೂ ಕೂಡ ಇವ್ರಿಗೆ ಇಷ್ಟ ಆಗೋದಿಲ್ಲ ಇದೇನಿದು ಯಾವ ಮನೆ ಕೆಲವರು ಹೇಳ್ತಿರ್ತಾರೆ ಇದು ಅಂಥ ಮನೆ ಇಂಥ ಮನೆ ಅಂತೆಲ್ಲ ಹೇಳಿದಾಗಲೂ ಕೂಡ ಇವ್ರಿಗೆ ಯಾವ ಮನೆಯೂ ಇಷ್ಟ ಆಗೋದಿಲ್ಲ ಕಡೆಗೆ ಒಂದು ಮನೆಯನ್ನು ತೋರಿಸ್ತಾರೆ ಆ ಮನೆಯನ್ನು ನೋಡಿದಾಗ ಅವರಿಗೆ ಹಳೆ ಕಾಲದ ಮನೆ ಜೊತೆಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ಅದರ ಮಾಲೀಕ ಮನೆಯ ಮಾಲೀಕ ಅದನ್ನು ವೈಶಿಷ್ಟ್ಯವನ್ನು ಹೇಳ್ತಾನೆ ಏನಂತ ಹೇಳ್ತಾನೆ ನೋಡ್ರಿ ಈ ಮನೆಯಲ್ಲಿ ನಾವು ಈಗಾಗಲೇ ಮೂರನೇ ತಲೆಮಾರಿನವರು ಇರೋದು ನಮ್ಮಜ್ಜಿ ಗೊತ್ತಲ್ಲ ಅವರು ತುಳಸಿ ಕಟ್ಟೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾಗಲೇ ಅಲ್ಲೇ ಕುಸ್ತು ಬಿದ್ದು ಸತ್ತರು ಇನ್ನು ನಮ್ಮ ಮುತ್ತಾತ ಸತ್ತಿದ್ದು ಆ ಮೂಲೆಯಲ್ಲಿದೆ ಎಲ್ಲ ಕರಿ ಮರದ ಮಂಚ ಅದ್ರ ಮೇಲೆ ಇನ್ನು ನಮ್ಮ ಮನೆ ಹಸು ಬಾವಿ ಕಟ್ಟೆಗೆ ಮೈಯ ನುಸ್ತಾ ಇದ್ದಾಗಲೇ ಸತ್ತೋಯ್ತು ಮನೆ ಎಡಗಡೆ ಜಗಲಿ ಇದೆಯಲ್ಲ ಅದ್ರ ಮೇಲೆ ಸತ್ತವರ ದೇಹವನ್ನು ಮಲಗಿಸಿ ಪೂಜೆ ಮಾಡಿ ಆಮೇಲೆ ನಾವು ಸ್ಮಶಾನಕ್ಕೆ ತೊಗೊಂಡು ಹೋಗ್ತಿದ್ವಿ ಇದು ಭಾಳ ವರ್ಷದಿಂದ ನಡ್ಕೊಂಬಂದಿರೋದು ಅನ್ನುವಂತಹ ಮಾತನ್ನು ಹೇಳ್ತಾನೆ ಈ ಅವನ ಹೇಳುವಂತಹ ಮಾತು ಮತ್ತು ಆ ತನ್ಮಯತೆ ಇತ್ತಲ್ಲ ಅದು ಇವ್ರಿಗೆ ಇಷ್ಟ ಆಗಿ ಆ ಮನೇನೆ ತಗೋತೀನಿ ಅಂತೇಳಿ ನಿರ್ಧಾರ ಮಾಡ್ತಾರೆ ಈ ಪ್ರಬಂಧದಲ್ಲಿ ಅವರು ಹೇಳಲಿಕ್ಕೆ ಇಷ್ಟಪಡುವಂಥದ್ದೇನು ಅಂದರೆ ಯಾರೊಬ್ಬರು ಸತ್ತಿಲ್ಲದ ಮನೆಗಳಲ್ಲಿ ಸಾವನ್ನೇ ಅನುಭವಿಸದ ಮನೆಯನ್ನು ತಗೊಳ್ಳೋದಾದರೂ ಹೇಗೆ ಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಅವರು ಇಡ್ತಾರೆ ಅಂದರೆ ಯಾವುದೇ ಮನೆಯಲ್ಲೂ ಕೂಡ ಸಾವು ಅನ್ನುವಂಥದ್ದು ಎಷ್ಟು ಸಹಜವಾಗಬೇಕು ಮನುಷ್ಯನಿಗೆ ಅಂದರೆ ಬದುಕಿನಷ್ಟೇ ಸಹಜವಾಗಬೇಕು ಅನ್ನುವಂಥದ್ದು ಒಂದು ಮನೆಗೆ ಭೂಷಣ ಬರುವಂಥದ್ದು ಏನು ಅಂದರೆ ಸಾವಿಂದ ಅನ್ನುವಂತಹ ಮಾತನ್ನು ಹೇಳ್ತಾರೆ ನೀವು ಗಮನಿಸಿ ಅನೇಕ ಕಡೆ ಯಾರಾದರೂ ನೇಣಾಕೊಂಡು ಸತ್ತೋಗಿದ್ದಾರೆ ಅಂದರೆ ಆ ಮನೆಗೆ ಬಾಡಿಗೆಗೆ ಬರುವುದಿಲ್ಲ ಇನ್ನೂ ಕೆಲವು ಮನೆಗಳಿಗೆ ಅಯ್ಯೋ ಅವ್ರು ಸತ್ರು ಬರೀ ಆ ಮನೆಗೆ ಬಂದವರೆಲ್ಲ ಸಾಯ್ತಾರೆ ಅನ್ನೋ ಕಾರಣಕ್ಕೆ ವಾಸ್ತು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಬಹಳ ಜನ ಬರೋದಿಲ್ಲ ಆದರೆ ಅವೆಲ್ಲ ಸುಳ್ಳು ಅನ್ನುವಂಥದ್ದನ್ನು ಹೇಳ್ತಾರೆ ಅಂದರೆ ಯಾವುದೇ ಮನೆಯಲ್ಲೂ ಕೂಡ ಸಾವು ಕೂಡ ಬದುಕೆಷ್ಟು ಸಹಜವೋ ಅಷ್ಟೇ ಸಾವು ಕೂಡ ಸಹಜ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು ತಮ್ಮ ಮನೆಯನ್ನು ಜ್ಞಾಪಿಸ್ಕೊಂಡು ಹೇಳ್ತಾರೆ ನಮ್ಮ ಮನೆಯಲ್ಲಿ ಬಹಳಷ್ಟು ಸಲ ಸತ್ತಿರುವಂಥವ್ರು ಎಲ್ಲೆಲ್ಲಿ ಸತ್ತರು ಈ ಮರಕ್ಕೆ ಕೂತ ಈ ಕಂಬದಕ್ಕೆ ಹೊರಗೆ ಕೂತಾಗ ಸತ್ತರು ಅಂತ ಕೆಲವರು ಭಾಗವತ ಕೇಳ್ತಾ ಸತ್ತರು ಅಂತ ಕೆಲವರು ಹಿತ್ಲು ಬಾವಿ ಹತ್ರ ಕುಸಿದು ಬಿದ್ದು ಸತ್ತರು ಅಂತ ಎಲ್ಲ ಕಡೆ ಸಾವು ಎಲ್ಲಿ ಬೇಕಾದ್ರೂ ಸಂಭವಿಸ್ಬೋದು ಅನ್ನುವಂಥದ್ದನ್ನು ಅವರು ಜ್ಞಾಪಿಸ್ಕೋತಾ ಹೇಳ್ತಾರೆ ಒಂದೊಂದು ಸಲ ಅವ್ರು ಹೇಳುವಂಥದ್ದು ಎಂದೋ ಸತ್ತವರು ಅಥವಾ ಸತ್ತ ಜಾಗವನ್ನು ತೋರಿಸ್ತಾ ಇಲ್ಲೇ ಅವರು ಸತ್ತಿದ್ದು ಅಂತ ಬಹಳ ಆತ್ಮೀಯವಾಗಿ ಹೇಳ್ಕೋತಾರಲ್ಲ ಅದು ಅವರಿಗೆ ಯಾವುದೇ ಮನೆಗೂ ಕೂಡ ಅದೊಂದು ಭೂಷಣ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಹೇಳುವಂಥದ್ದು ಅಂದರೆ ಅಂತಹ ಮನೆಯಲ್ಲಿ ಹಿರಿಯರು ಓಡಾಡ್ತಿರ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಅನ್ನುವಂಥದ್ದು ಕೆಲವು ಸಲ ನಾವು ಹಿರಿಯರ ಮನೆಗಳನ್ನು ಒಡೆದಾಕಿ ನಮಗೆ ಬೇಕಾದ ಕಟ್ಕೋತೀವಲ್ಲ ಅಂತಹ ಮನೆಗಳ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಅಂದರೆ ಆ ಕುರುಹುಗಳಿರಬೇಕು ಅನ್ನುವಂಥದ್ದು ಅಂದರೆ ಆ ವ್ಯಕ್ತಿತ್ವವನ್ನು ಘನತೆಯನ್ನು ತೋರುವಂತಹ ಮನೆಗಳು ಅದು ಬಹಳ ಮುಖ್ಯ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ ಇನ್ನು ಇಂತಹ ಹಿನ್ನೆಲೆಗಳೇ ಇಲ್ಲದ ಮನೆಯಲ್ಲಿ
ಅನೇಕ ಜನ ಬೇರೆ ಬೇರೆ ಹಳ್ಳಿಗಳಿಂದ ನಗರಕ್ಕೆ ವಲಸೆ ಬಂದಿರೋರಿದ್ದಾರೆ. ಅವ್ರ ಬದುಕಿನಲ್ಲಿ ಒಂದು ನೆಲೆ ಇರೋದಿಲ್ಲ, ಅವ್ರು ಬಾಡಿಗೆ ಮನೆಗಳಲ್ಲಿ ಇರ್ತಾರೆ. ಅಂತಹ ಮನೆಗಳಲ್ಲಿ ಆ ಮನೆಯಿಂದ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾಯಿಸ್ತಾನೆ ಇರ್ತೀವಿ. ಅಂತಹ ಮನೆಗಳಲ್ಲಿ ನಾನಾ ತಲೆಮಾರಲ್ಲಿ ನಾನಾ ರೀತಿಯ ಮನೆಗಳಲ್ಲಿ ನಾವಿರ್ತೇವೆ. ಆದರೆ ನಾವು ಇರುವಂತಹ ಮನೆಗಳೇನಿದಾವಲ್ಲ, ಆ ಮನೆಯಲ್ಲಿ ಅನೇಕ ತಲೆಮಾರುಗಳ ಜನ ನಮಗೆ ಗೊತ್ತಿದ್ದಂಗೆ ಗೊತ್ತಿಲ್ಲದ ಹಾಗೆ ಸತ್ತಿರ್ತಾರಲ್ಲ, ಅದು ಬಹಳ ಮುಖ್ಯ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಬಹಳ ಮುಖ್ಯವಾಗಿ ಅವರು ಹೇಳುವಂಥದ್ದು ಏನು ಅಂತಂದರೆ, ನಮಗೆ ಅನೇಕ ಸಲ ಹಿರಿಯರ ಸಾವುಗಳು ಗೊತ್ತೇ ಇರೋದಿಲ್ಲ, ಅಂತಹ ಸಾವುಗಳನ್ನು ನಾವು ಜ್ಞಾಪಿಸ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ ಅನ್ನುವಂಥದ್ದು ತಪ್ಪು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಎಲ್ಲೋ ಸಲ ಕೆಲವು ಸಲ ನರ್ಸಿಂಗ್ ಹೋಮಲ್ಲಿ ಹೋಗಿ ಸಾಯೋದು, ಮತ್ತು ಕೆಲವರು ಹೇಳ್ತಿರ್ತಾರೆ ನಾನು ಮನೆಯಲ್ಲೇ ಸಾಯ್ತೀನಿ, ನನ್ನನ್ನು ಮನೆಗೆ ಕರ್ಕೊಂಡೋಗು ಅನ್ನುವಂಥದ್ದು, ನಾನು ಈ ಜಾಗದಲ್ಲೇ ಸಾಯಬೇಕು ಅನ್ನುವಂಥದ್ದು, ಇಂಥವೆಲ್ಲ ಕೆಲವರ ಕನಸುಗಳಾಗಿರ್ತವೆ. ಅಂತಹ ಕನಸನ್ನು ಕೂಡ ಅವ್ರು ಜ್ಞಾಪಿಸ್ಕೋತಾ ಇದ್ದಾರೆ. ಹಿರಿಯರು ಬಹಳ ಸಲ ಅಂತಹ ಮನೆಗಳಲ್ಲಿ ಸತ್ತಾಗ ಅಂತಹ ಮನೆ ಅನ್ನುವಂಥದ್ದು ಬಹಳ ಮುಖ್ಯವಾದ, ಆ ಕೊಠಡಿಯಲ್ಲಿ ಸಾಯುವಂಥದ್ದು, ಅವರದೇ ರೂಮಿನಲ್ಲಿ ಸಾಯುವಂಥದ್ದು, ಮತ್ತು ಬಹಳ ಮುಖ್ಯವಾಗಿ ಮಾತಾಡ್ತಾ ಮಾತಾಡ್ತಾನೇ ಹೋಗುವಂಥದ್ದು, ಈ ಥರದ್ದೆಲ್ಲವೂ ಕೂಡ ನಮ್ಮ ಅನುಭವಗಳಾಗಬೇಕು, ಮಕ್ಕಳ ಅನುಭವ ಆಗಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಮತ್ತು ಬಹಳ ಸಲ ನಾವು ಪಿತೃಕಾರ್ಯವನ್ನು ಮಾಡ್ತೇವೆ, ಅಂದರೆ ಸತ್ತವರಿಗೆ ಎಡೆ ಇಡುವಂಥದ್ದು, ಅವರನ್ನು ಕರೆಯುವಂಥದ್ದು ಇದೆಲ್ಲ ಮಾಡ್ತೀವಲ್ಲ. ವರ್ಷಕ್ಕೊಂದ್ಸಲ ಕೆಲವರು ಮಾಡ್ತಾರೆ, ದಸರಾದಲ್ಲಿ ಹಿರಿಯರಿಗೆ ಎಡೆ ಇಡ್ತೀವಿ ಅಂತಾರೆ. ಇಂಥ ಎಲ್ಲ ಕಾರ್ಯ ಮಾಡಬೇಕಾದ್ರೆ ಯಾವುದೇ ಮನೆಯಲ್ಲಿ ಸಾವಿರೋದಿಲ್ಲ, ಹಿರಿಯರ ತಲೆಮಾರು ಇರೋದಿಲ್ಲ, ಅಂಥ ಮನೆಯಲ್ಲಿ ಇಂತಹ ಪಿತೃಕಾರ್ಯಗಳು ಫಲಿಸೋದಿಲ್ಲ ಅನ್ನುವಂಥದ್ದು ಕೂಡ ಈ ಲೇಖಕರ ನಂಬಿಕೆ. ಹಾಗಾಗಿ ನೀವು ಯಾವುದೇ ಬಾಡಿಗೆ ಮನೆಗೆ ಹೋಗಿ ಯಾವುದ್ಯಾವುದೋ ಮನೆಗಳಲ್ಲಿ ಮಾಡೋದಕ್ಕಿಂತ ನಿಮ್ಮ ಸ್ವಂತ ಮನೆಯಲ್ಲಿ ಸಾವು ಎರಡು ಮೂರು ತಲೆಮಾರುಗಳಲ್ಲಿ ಇರುವಂತಹ ಮನೆಗಳಲ್ಲಿ ಆ ಪಿತೃಕಾರ್ಯವನ್ನು ಮಾಡಿದಾಗ ಒಂದು ಪ್ರಭಾವಳಿ ಬೀರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು ಈ ಲೇಖಕರ ಅನುಭವ ಅನ್ನುವಂಥದ್ದು. ಅವರು ಅವ್ರ ತಂದೆಯ ವಾರ್ಷಿಕ ಶ್ರಾದ್ದ ಮಾಡೋದನ್ನು ಇದರಲ್ಲಿ ಜ್ಞಾಪಿಸ್ಕೋತಾರೆ. ಹಾಗೆ ಮಾಡ್ತಾ ಇದ್ದಾಗ ಪ್ರಭಾವಳಿಯಲ್ಲಿ ಮೂಡಿದ ಬೆಳಕು, ಪ್ರಭಾವಳಿ ಅಂದರೆ ದ ಲೈಟಿಂಗ್ ಅಂತ, ಅದರಲ್ಲಿ ಬೆಳೆದಂಥದ್ದು ನನಗೆ ಎದುರುಗಡೆ ಭಾಗವೇ ಬಿರುಕು ಬಿಟ್ಟು ಕೆಳಗೆ ಬಗ್ಗಿ ನೋಡಿದಾಗೆ ನಮ್ಮ ಮನೆತನದ ಹಿರಿಯರು, ಪಿತಾಮಹರು, ಪ್ರಪಿತಾಮಹರೆಲ್ಲರೂ ಕೂಡ ಸಾಯೋದಕ್ಕಿಂತ ಮುಂಚೆ ಹೇಗಿದ್ದರೋ ಹಾಗೆ ನನಗೆ ಮಟಮಟ ಮಧ್ಯಾಹ್ನದಲ್ಲಿ ಕಾಣಿಸ್ದಂಗೆ ಆಯಿತು ಅನ್ನುವಂಥದ್ದನ್ನು ಅವರು ಜ್ಞಾಪಿಸ್ಕೋತಾರೆ. ಹಾಗಾಗಿ ಆ ಅಡುಗೆ ಪಿತೃಕಾರ್ಯಕ್ಕೆ ಮಾಡಿದ ಅಡುಗೆಯಲ್ಲಿ ಒಂಥರ ಪ್ರಸಾದದ ವಾಸನೆ ಬರೋ ರೀತಿಯಲ್ಲಿ, ಅದನ್ನು ಯಾರೋ ತಿಂತಾ ಇರೋ ರೀತಿಯಲ್ಲಿ, ಅದನ್ನು ಅನುಭವಿಸ್ತಾ ಇರುವ ರೀತಿಯಲ್ಲೂ ಕೂಡ ನನಗೆ ಅನ್ನಿಸುತ್ತೆ ಹಿರಿಯರ ಆ ಒಂದು ಇರ್ತಾರೆ ಅವರಲ್ಲಿ ಅನ್ನುವಂಥದ್ದನ್ನು. ಮತ್ತು ಬಹುಕಾಲ ಬಾಳಿದ ತಾಳಿದಂತಹ ನಾಗರಿಕತೆ ಇನ್ನೂ ಜೀವಂತಿಕೆಯಿಂದ ಉಳಿದಿರೋದಕ್ಕೆ ಕಾರಣ ಏನು ಅಂದರೆ, ಹತ್ತಾರು ದಿಕ್ಕಿನಿಂದ ನಾವು ಆ ಸಂಸ್ಕೃತಿಯನ್ನು ಚಿಂತನೆ ಮಾಡಿದಾಗ ಬರುವಂಥದ್ದೇನು ಅಂತಂದರೆ, ಯಾರು ಹಿರಿಯರು ನಮ್ಮ ಜೊತೆ ಇರ್ತಾರೆ, ಅವರುಗಳು ಯಾವ ಮನೆಯಲ್ಲಿ ಹೋಗಿರ್ತಾರೆ, ಅಂತಹ ಕೆಲವು ಸಲ ಒಂದು ಕಂಬಕ್ಕೆ ಹೊರಗೆ ಹೋಗಿರ್ತಾರೆ, ಕೆಲವರು ಕೂತು ಕೂತಲ್ಲೇ ಕುಸ್ತು ಬಿದ್ದಿರ್ತಾರೆ, ಕೆಲವರು ಒಂದೇ ಮನಸ್ಸಲ್ಲಿ ಎಷ್ಟೋ ತಿಂಗಳುಗಳನ್ನು ಕಳೆದು ಸತ್ತಿರ್ತಾರೆ, ಆ ಎಲ್ಲ ನೆನಪುಗಳು ಕೂಡ ನಮ್ಮ ಜೊತೆಗೆ ಇರಬೇಕು ಅನ್ನುವಂಥದ್ದು ಇವರ ಆಶಯ. ಮತ್ತು ಭಾಳ ಮುಖ್ಯವಾಗಿ ಅವರು ಇನ್ನೊಂದು ದಿಕ್ಕಿನಲ್ಲಿ ಹೇಳುವಂಥದ್ದೇನು ಅಂದರೆ, ಒಳ್ಳೆಯ ಬೆಂಗಳೂರಿನ ಮಧ್ಯದಲ್ಲಿ ಒಂದು ನಿಜಕ್ಕೂ ಒಂದು ಘಟನೆಯನ್ನು ಅವರು ಅನ್ನಿಸ್ತಾರೆ. ಏನು ಅಂತಂದರೆ, ಒಬ್ಬ ಹಳೆಯ ಕಾಲದ ಮಾಲೀಕನೊಬ್ಬನ ಮಕ್ಕಳು ತುಂಬ ಒಳ್ಳೆ ಬೆಲೆ ಬರುತ್ತೆ ಅಂತ ಮನೆಯನ್ನು ಮಾರಿ ಅದು ಬಂದ ಹಣದಲ್ಲಿ ಪ್ರತಿಯೊಬ್ಬ ಮಗ ಕೂಡ ನಗರದಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಒಂದೊಂದು ಫ್ಲ್ಯಾಟ್ಗಳನ್ನು ತೊಗೊಂಡಿರ್ತಾರೆ. ಆ ಫ್ಲ್ಯಾಟ್ಗಳನ್ನು ತೊಗೊಂಡು ಸಂತೋಷವಾಗೇ ಇರ್ತಾರೆ. ಇವರುಗಳ ತಂದೆ ಮಾತ್ರ ಹಳೆ ಮನೆಯಲ್ಲೇ ನಾನು ಸಾಯಬೇಕು ಅಂತ ಹಠ ಹಿಡಿತಾರೆ. ಆದರೆ ಮನೆ ಮಾರಿಬಿಟ್ಟಿದ್ದಾರೆ, ಈಗ ಆ ಮನೆ ಹಂಗೆ ಇದೆಯೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಹಾಗಿರ್ಬೇಕಾದ್ರೆ ಈ ತಾತ ನೋಡಿದ್ರೆ ಅಲ್ಲೇ ಸಾಯ್ತೀನಿ ಅಂತಂದರೆ ಏನು ಮಾಡೋದು ಅಂದರೆ, ಯಾರ ಮಕ್ಕಳುಗಳು ಏನೇ ಹೇಳಿದ್ರು ಕೂಡ ಆ ತಾತ ಕೇಳೋದಿಲ್ಲ. ಕಡೆಗೆ ಏನು ಮಾಡ್ತಾರೆ, ಸೊ ಹೋಗಲಿ ಏನೋ ಒಂದು
ಸದ್ಯ ನನಗೆ ಅಲ್ಲಿ ಮನೇಲಿ ಸಹಾಯಕ್ಕಾಗದಿದ್ರು ಪರವಾಗಿಲ್ಲ, ನಾನು ಆ ಮನೇಲಿ ನೋಡ್ಕೊಂಡಾದರೂ ಬರ್ತೀನಿ ಕಡೆಗೆ ಸಲ ಅಂತೇಳಿ ಹೇಳಿದಾಗ ಮಕ್ಕಳೆಲ್ಲ ಆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆ ಮನೆಗೆ ಕರ್ಕೊಂಡು ಹೋದರೆ ಆ ಹಿರಿಯರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಳೆಯ ಮಗುವಿನಂತೆ ಅವರು ಪ್ರತಿಯೊಂದು ಕೂಡ ಆ ಮನೆಯಲ್ಲಿ ತಮ್ಮೆದುರು ಕೂರಿಸ್ಕೊಂಡು ಆಶೀರ್ವಾದ ಮಾಡಿ ಮನೆಯವ್ರನ್ನೆಲ್ಲರನ್ನು, ನಾನು ಈ ಮನೆಯಲ್ಲೇ ಇದ್ದೆ, ಈ ಮನೇನ ಕಣ್ ತುಂಬ್ಕೋತಾ ಇದ್ದೀನಿ ಇವತ್ತು ಅಂತೇಳಿ ಹೇಳಿ ಮನೆಗೆ ಬಂದು ಅವರು ಸತ್ತೋಗ್ತಾರೆ ಅನ್ನುವಂತಹ ಒಂದು ಪ್ರಕರಣವನ್ನು, ಘಟನೆಯನ್ನು ಇಲ್ಲಿ ಜ್ಞಾಪಿಸ್ಕೋತಾರೆ. ಅಂದರೆ ಈ ಥರದ ಸಾವು ಕೂಡ ಆ ನೆಲದಲ್ಲೇ ಸಾಯಬೇಕು, ಆ ಮಣ್ಣಲ್ಲೇ ಸಾಯಬೇಕು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಅನ್ನುವಂಥದ್ದು. ಇನ್ನೊಂದು ಪ್ರಕರಣವನ್ನು ಅವ್ರು ಹೇಳ್ತಾರೆ. ಮಕ್ಕಳಿರಲಿಲ್ಲ ಒಬ್ಬರು ಹಿರಿಯರಿಗೆ, ಅವ್ರು 100ಕ್ಕೆ 100ರಷ್ಟು ತಮಿಳರು, ತಮಿಳ್ನಾಡಿನಿಂದ ಚೆನ್ನೈಯಿಂದ ಒಂದೇ ದಿನ ಅವರು ಇಡೀ ಜೀವನದಲ್ಲಿ ತಮಿಳ್ನಾಡು ಬಿಟ್ಟು ಹೋದವರಲ್ಲ, ಅಲ್ಲೇ ವಾಸವಾಗಿದ್ದಂಥವರು. ತಮಿಳು ಭಾಷೆ ಸಂಸ್ಕೃತಿ ಎಲ್ಲ ಕೂಡ ಸರ್ವಶ್ರೇಷ್ಠ ಅಂತೇಳಿ ನಂಬಿದಂತಹ ಒಬ್ಬ ಹಿರಿಯರವರು. ಅವರು ಮಗ ಕೇಂದ್ರ ಸರ್ಕಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ದೊಡ್ಡ ಕೆಲಸದಲ್ಲಿರ್ತಾನೆ. 80 ವರ್ಷ ಆಗಿರುತ್ತೆ ಅಪ್ಪಂಗೆ. ಆಗ ಮಗಂಗೆ ಸರ್ಕಾರಿ ನೌಕರಿಯಿಂದ ರಿಟೈರ್ಡ್ ಆಗ್ತಾನೆ. ಇನ್ನೆರಡು ವರ್ಷ ಇದ್ದಾಗ ಅವನಿಗೆ, ಪಾಪ ಇನ್ನೇನು ರಿಟೈರ್ಡ್ ಆಗೋಕ್ಕೆ ಮುಂಚೆ 2 ವರ್ಷ ಇದೆ ಅಂದಾಗ ಪ್ರಮೋಷನ್ ಸಿಕ್ಕಿ ಬಾಂಬೆಗೆ ಅವನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅವನಲ್ಲಿ ಒಳ್ಳೆ ಜಾಗ, ಸಮುದ್ರದ ಎದುರಿಗೆ ಇರುವಂತಹ ಒಂದು ಬಂಗ್ಲೆ ಎಲ್ಲ ಕೊಟ್ಟಿದ್ದಾರೆ, ಕಾರ್ ಕೊಟ್ಟಿದ್ದಾರೆ, ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂದರೂ ಕೂಡ ಮಗನ ಜೊತೆಗೆ ಅಪ್ಪ ಹೋಗ್ಲಿಕ್ಕೆ ಒಪ್ಪೋದೇ ಇಲ್ಲ. ಮುದುಕ ಹೋಗಯ್ಯ ಹೋಗು, ನಾ ಸಾಯ ವಯಸ್ಸಿನಲ್ಲಿ ನಾನು ಇದನ್ನೆಲ್ಲ ಬಿಟ್ಟು ಎಲ್ಲಿಗೆ ಬರಲಿ ಅಂತೇಳಿ ಅದು ಆ ತಾತ ಹೇಳುವಂಥ ಮಾತು. ಒಬ್ಬ ಹಿರಿಯ ಕೂಡ ಸತ್ತಿಲ್ಲದಂಥ ಜಾಗಕ್ಕೆ ನಾನು ಬಂದು ಸಾಯ್ಬೇಕಾ, ನಾನು ಬರೋದಿಲ್ಲ, ಅದರಿಂದ ನಿನಗೂ ಒಳ್ಳೆಯದಾಗೋದಿಲ್ಲ ನೋಡು, ನಾನು ಅಲ್ಲಿಗೆ ಬರೋದಿಲ್ಲ ಅಂತೇಳಿ ಆ ಮನೆಯಲ್ಲಿ ಇದ್ದಂತಹ ಅಜ್ಜ ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಕಡೆಗೆ ಅವರು ಮತ್ತೆ ಸಿಗೋದೇ ಇಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾರೆ. ಬಹಳ ಮುಖ್ಯವಾಗಿ ಕುರುಕ್ಷೇತ್ರ ಯುದ್ಧ ಮುಗಿಯುತ್ತಲ್ಲ, ಪಾಂಡವರಿಗೂ ಕೌರವರಿಗೂ ನಡೆದಂತಹ ಯುದ್ಧ, ಅದು ಮುಗಿದ ಮೇಲೆ ಪಾಂಡವರು ಅವರ ಮಂತ್ರಿಗಳು ಅಧಿಕಾರಿಗಳು ಎಲ್ಲರೂ, ಪಾಪದ ಮನೆಗಳು, ಕೌರವರ ಪಾಪದ ಮನೆಗಳು ಬೇಡ, ಅವನ್ನೆಲ್ಲ ಒಡೆದಾಕಿ ಹೊಸ ಹೊಸ ಬಂಗ್ಲೆಗಳನ್ನು ಕಟ್ಸೋಣ ಅಂತೇಳಿ ಯೋಚನೆ ಮಾಡ್ತಾರೆ. ಆದರೆ ವ್ಯಾಸರು ಅದಕ್ಕೆ ಒಪ್ಪೋದಿಲ್ಲ. ಹೊಸ ಮನೆಯೂ ಬೇಡ, ಬಂಗ್ಲೆನೂ ಬೇಡ, ಅಂಥ ಮನೆಗಳಿಗೆ ಯಾವ ಅನುಭವ ಕೂಡ ಇರೋದಿಲ್ಲ. ಹಾಗಾಗಿ ಕೌರವರ ಮನೆ ಬಂಗ್ಲೆ ಆದರೂ ಕೂಡ ಅವು ಸಾವು ಮತ್ತು ದುಃಖದ ಅನುಭವವನ್ನು ಒತ್ತಿರುವಂಥವು, ಅಲ್ಲೇ ಇರಿ ಅಂತೇಳಿ ಅವರನ್ನು ಒಪ್ಪಿಸ್ತಾರಂತೆ. ಅಷ್ಟು ಮಾತ್ರ ಅಲ್ಲದೆ ಧೃತರಾಷ್ಟ್ರ, ಕುಂತಿ, ವಿದುರ ಎಲ್ಲರೂ ಕೂಡ ವಾನಪ್ರಸ್ಥಕ್ಕೆ, ಅಂದರೆ ಎಲ್ಲ ಯುದ್ಧ ಎಲ್ಲ ಆದಮೇಲೆ ಕಾಡಿಗೆ, ವಾನಪ್ರಸ್ಥ ಅಂದರೆ ಕಾಡಿಗೆ ಹೋಗೋದು, ಅದಕ್ಕೆ ಹೋಗೋಕ್ಕೆ ನಿಂತಾಗ ಗಾಂಧಾರಿಗೆ ಅಷ್ಟು ಉತ್ಸಾಹ ಇರೋದಿಲ್ಲಂತೆ. ಆದರೆ ಸ್ವರ್ಗದ ಮೆಟ್ಟಿಲು, ನಾನು ಎಲ್ಲಿಗೆ ಬಂದರೂ ಕೂಡ ವಾನಪ್ರಸ್ಥಕ್ಕೆ ಬರ್ಬೋದು, ಹಿಮಾಲಯಕ್ಕೆ ಹೋಗ್ಬೋದು, ನನ್ನ ನೆಮ್ಮದಿ ಇರುವಂಥದ್ದು ಎಲ್ಲಿ ಅಂತಂದರೆ ಅದು ಯಾವುದೂ ಅಲ್ಲ, ನನ್ನ ಮಕ್ಕಳೆಲ್ಲ 101 ಮಕ್ಕಳು ಸತ್ತರಲ್ಲ, ಈ ಜಾಗದಲ್ಲೇ ನಾನು ಇರಬೇಕು ಅಂತೇಳಿ ಗಾಂಧಾರಿ ಬಹಳಷ್ಟು ಸಲ ಆ ಯುದ್ಧ ಭೂಮಿಯಲ್ಲಿ ಇರಬೇಕು ಅಂತೇಳಿ ಆಸೆ ಪಡ್ತಾಳೆ. ಆದರೆ ಆಗೋದಿಲ್ಲ ಅನ್ನುವಂಥದ್ದು. ಅಂದರೆ ಇನ್ನೊಂದು ಮಾತನ್ನು ಅವ್ರು ಸೇರಿಸ್ತಾರೆ. ಬುದ್ಧನ ಮಹಾಧರ್ಮ ಭಾರತದಲ್ಲಿ ಯಾಕೆ ಉಳಿಯಲಿಲ್ಲ ಅಂದರೆ, ಬುದ್ಧ ಅಪ್ಪ ಅವನಿಗೆ ಸಾವನ್ನ, ಯಾರೋ ಒಬ್ಬ ಜ್ಯೋತಿಷಿ ಹೇಳಿರ್ತಾನಲ್ಲ ಬುದ್ಧನಿಗೆ, ಬುದ್ಧ ಏನಾದರೂ ಸಾವನ್ನು, ಮುದುಕರನ್ನು, ಭಿಕ್ಷುಕರನ್ನು ನೋಡಿದರೆ ಅವನು ಸನ್ಯಾಸಿ ಆಗ್ತಾನೆ ಅಂತ ಅವ್ರ ಅಪ್ಪಂಗೆ ಹೇಳಿರ್ತಾರೆ. ಹಾಗಾಗಿ ಅವ್ರನ್ನೆಲ್ಲ ಅವಾಯ್ಡ್ ಮಾಡಿರ್ತಾನೆ, ಅರಮನೆಗೆ ಕಾಣಿಸ್ಕೊಳ್ಳಾರ್ದಂಗೆ ಮಾಡಿರ್ತಾನೆ. ಹಾಗಾಗಿ ಬುದ್ಧ ಸಾವನ್ನೇ ನೋಡಿರೋದಿಲ್ಲ. ಅಂಥವನು ಕೂಡ ಈ ಜಗತ್ತಿನಲ್ಲಿ ಬುದ್ಧ ಸಾವನ್ನು ನೋಡದೆ ಹೋಗಿದ್ದರಿಂದ ಆ ಶುದ್ಧೋಧನನ ಆ ನಿಯಮ ಏನು ಮಾಡಿದ್ದ ಅಪ್ಪ, ಹಾಗಾಗಿ ಅವನಿಗೆ ಅರಮನೆ ಎದುರಿಗೆ ಭಾಳಷ್ಟು ಜನ ಅರಮನೆಯಲ್ಲಿ ಸಾಯ್ತೀನಿ ಅಂದಾಗ ಅವರು ಅರಮನೆಯಲ್ಲಿ ಸಾಯಕ್ಕೆ ಅವಕಾಶ ಇರೋದಿಲ್ಲ, ಧರ್ಮ ಛತ್ರಕ್ಕೆ ಹೋಗಿ ಸಾಯ್ಬೇಕಾಗಿರುತ್ತೆ ಎದುರುಗಡೆ. ಹಾಗಾಗಿ ಅರಮನೆಯಲ್ಲಿ ಓಡಾಡಿದ ಅನುಭವ ಬುದ್ಧನಿಗೆ ಆಗೋದೇ ಇಲ್ಲ ಅನ್ನುವಂತಹ ಮಾತನ್ನು ಇವರು ಹೇಳ್ತಾರೆ. ಹಾಗಾಗಿ ಅವನು ಮೊದಲ ಸಲ ಸಾವನ್ನು ಕಂಡಾಗ ವಿಶೇಷಕ್ಕೆ, ದುಃಖಕ್ಕೆ, ಕ್ಲೇಶಕ್ಕೆ ಒಳಗಾಗ್ತಾನೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಾ ಅಂತೇಳಿ ಕಿಸಾ ಗೌತಮಿಯ ಒಂದು ಕತೆ ಬುದ್ಧನ ಜೊತೆಗೆ ಅಂಟುಕೊಂಡಿರುವಂಥದ್ದು. ಕಿಸಾ ಗೌತಮಿ ಅನ್ನುವಂತಹ ವ್ಯಕ್ತಿ ಅವಳು ಬರ್ತಾಳೆ, ಬಂದು ಕೇಳ್ತಾಳೆ, ಇದು ಇಲ್ಲಿಲ್ಲ, ನಾನು ಸೇರಿಸ್ತಾ ಇದ್ದೀನಿ, ಬಂದು ಕೇಳ್ತಾಳೆ ನನ್ನ ಮಗು ಸತ್ತೋಗಿದೆ, ನನಗೆ ದಯವಿಟ್ಟು ಆ ಮಗುವನ್ನು ಬದುಕಿಸ್ಕೊಡು, ಪುಟ್ಟ ಮಗು ಅಂತೇಳಿ ಕೇಳ್ತಾಳೆ. ಆದರೆ ಬುದ್ಧ ಹೇಳ್ತಾನೆ, ಆಗ ಸತ್ತವರನ್ನು ಬದುಕಿಸುವ ಶಕ್ತಿ ನನಗಿಲ್ಲ ಅಂತ. ಆದರೆ ಅವಳು ಕೇಳೋದೇ ಇಲ್ಲ, ನೀನು ಮಹಾತ್ಮ, ನೀನು ಬದುಕಿಸ್ತೀಯ,
ದಯವಿಟ್ಟು ಬದುಕಿಸ್ಕೊಡು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಒಂದು ಕೆಲಸ ಮಾಡು, ನಿನ್ನ ಮಗನ ಬದುಕಿಸ್ತೀನಿ ನಾನು, ನೀವು ಒಂದು ಕೆಲಸ ಮಾಡು, ಎಲ್ಲಿ ಈ ಊರು ಇದೆಯಲ್ಲ ಈ ಊರಲ್ಲಿ ಎಲ್ಲರ ಮನೆಗೂ ಹೋಗಿ ಒಂದೊಂದು ಮುಷ್ಟಿ ಸಾಸಿವೆಯನ್ನು ತಗೊಂಬಾ ಅಂತಾನೆ. ಅಷ್ಟೇ ತಾನೇ, ತರ್ತೀನಿ ಬಿಡು ಅಂತೇಳಿ ಓಡೋಗ್ತಾರೆ. ಆದರೆ ಬುದ್ಧ ಹೇಳ್ತಾನೆ, ತಡಿ ತಡಿ ಒಂದು ನಿಮಿಷ, ಯಾರ ಮನೆಗೆ ಹೋಗ್ತೀಯಾ ಅವ್ರ ಮನೇಲಿ ಕೇಳು, ನಿಮ್ಮ ಮನೇಲಿ ಒಂದೂ ಸಾವೆ ಆಗಿಲ್ವಾ ಅಂತ. ಆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಾ ಅಂತ, ಅದೇನು ಕಷ್ಟ ಇಲ್ಲ ಬಿಡು ಅಂತ ಹೋಗ್ತಾಳೆ. ಒಂದಷ್ಟು ಮನೆಗೆ ಹೋದಾಗ ಅವಳಿಗೆ ಅರ್ಥ ಆಗುತ್ತೆ, ಎಲ್ಲರ ಮನೆಯಲ್ಲೂ ಸಾವಾಗಿದೆ ಅಂತ. ಬರಿ ಕೈಯಲ್ಲಿ ವಾಪಸ್ಸು ಬರ್ತಾಳೆ. ಬಂದ ಕಿಸಾ ಗೌತಮಿ ತನ್ನ ಉಡಿಯಲ್ಲಿದ್ದ ಮಗುವನ್ನು ಮಣ್ಣು ಮಾಡ್ತಾಳೆ ಅನ್ನುವಂತಹ ಕಥೆ. ಹಾಗೆ ಸಾವು ಅನ್ನುವಂಥದ್ದು ಸಹಜವಾಗಿ ಬದುಕಿನಲ್ಲಿ ಇರಬೇಕು ಅಂತೇಳಿ ಅವರು ತಮ್ಮ ಚಿಕ್ಕಂದಿನ ಮಂಡ್ಯ ಸೀಮೆಯ ಒಕ್ಕಲುತನದವರಿಗೆ ಗೌತಮಂಗಿಂತ ಭಾಳ ಚೆನ್ನಾಗಿ ಗೊತ್ತಿತ್ತು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಅವ್ರ ಅಜ್ಜಿ ಮನೆ ಗುತ್ತಲಕ್ಕೆ ಮಂಡ್ಯದ ಹತ್ರ ಹೋಗ್ತಾ ಇದ್ದಾಗ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೊಲಗಳನ್ನು ದಾಟ ಹೋಗ್ಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಹೊಲಗಳಲ್ಲೇ ಅನೇಕ ಸಮಾಧಿಗಳು ಇರ್ತಿದ್ವು. ನಮ್ಮ ಹಿರಿಯರನ್ನು ನಾವೆಲ್ಲೋ ಬೇರೆ ಕಡೆ ಮಣ್ಣು ಮಾಡೋದಿಲ್ಲ, ನಮ್ಮ ಹೊಲದಲ್ಲೇ ಮಣ್ಣು ಮಾಡ್ತೀವಿ ಅಂತೇಳಿ ಅನೇಕ ಜನ ಮಣ್ಣು ಮಾಡಿದ್ದನ್ನು ನಾವು ನೋಡ್ತಿದ್ವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ನಮ್ಮ ಜೊತೆ ಇಟ್ಕೊಳ್ಳುವಂಥದ್ದಿದೆಯಲ್ಲ, ಅದು ಬಹಳ ಮುಖ್ಯ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಸಾವು ಮತ್ತು ಬದುಕು ಅನ್ನುವಂಥದ್ದು ಜೊತೆ ಜೊತೆಯಾಗೆ ನಮ್ಮ ಜೊತೆ ಇರಬೇಕು ಅನ್ನುವಂಥದ್ದು ಈ ಲೇಖನದ ಮುಖ್ಯ ಉದ್ದೇಶ. ಸಾವಿನ ಬಗ್ಗೆ ನೀವೇನೆಲ್ಲ ಬರೀತೀರಿ ಅದೆಲ್ಲವೂ ಸತ್ಯ. ಸಾವು ಮತ್ತು ಬದುಕು ಜೊತೆ ಜೊತೆಯಾಗಿರಬೇಕು. ಅವ್ಯಾವು ಕೂಡ ಸಾವು ಮತ್ತು ಬದುಕು ಆಪೋಸಿಟ್ ವರ್ಡ್ ಅಲ್ಲ, ಅವೆಲ್ಲವೂ ಜೊತೆಯಾಗಿರಬೇಕು ಅನ್ನುವಂಥದ್ದು ಕೆ ಸತ್ಯನಾರಾಯಣ ಅವರ ಅಭಿಪ್ರಾಯ. ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು, ಈ ಲೇಖನ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನಮಸ್ಕಾರ.